ಜಿಲ್ಲೆಯ ನಂದಿಗ್ರಾಮದಲ್ಲಿ ಶಿವೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ಕೊಟ್ಟಿದ್ರು. ಶಿವರಾತ್ರಿ ಜಾಗರಣೆ ಹಿನ್ನೆಲೆ ರಾತ್ರಿಯಿಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಗಾಯಕರಾದ ವಿಜಯಪ್ರಕಾಶ್, ರಘು ದೀಕ್ಷಿತ್, ಅನನ್ಯ ಭಟ್ ಸೇರಿದಂತೆ 25 ಹೆಸರಾಂತ ಕಲಾವಿದರು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ರೋಗಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಜೆಪಿ ಪಾರ್ಕ್ ಮೈದಾನದಲ್ಲಿ ಶಿವರಾತ್ರಿ ಹಿನ್ನೆಲೆ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಚಿವ ಮುನಿರತ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಸಿಎಂ ಬೊಮ್ಮಾಯಿ, ನಟ ಸುದೀಪ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಶಿವರಾತ್ರಿಯಲ್ಲೂ ಅಪ್ಪು ಅನ್ನದ ಜನ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಮಕ್ಕಳು ಅಪ್ಪು ಹಾಡುಗಳನ್ನು ಹಾಡಿ ನೆಚ್ಚಿನ ನಟನನ್ನ ನೆನಪಿಸಿಕೊಂಡರು. ಈ ತರ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿರಲ್ಲ. ಮನೆಯಿಂದ ಹೊರಟಾಗ ಏನೋ ಒಂದು ಚಿಕ್ಕದಾಗಿರುತ್ತೆ ಅನ್ಕೊಂಡೆ. ನಿಮ್ಮ ಕೆಲಸದಷ್ಟೇ ತುಂಬವಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿರಿ ಎಲ್ಲರೂ. ಎಷ್ಟು ತಿಂಗಳ ನಂತರ ಮಾಸ್ಕ್ಗಳು ಮುಖದಲ್ಲಿಂದ ಕೂತ್ಕೊಂಡು ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಸೊ ಆ ಟೈಮಲ್ಲಿ ಗವರ್ಮೆಂಟ್ ಆದಂತ ನಿಯಮಗಳನ್ನ ಪಾಲಿಸಿಕೊಂಡು ಎಲ್ಲರೂ ಬಂದು ಇಲ್ಲಿವರೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಮತ್ತೊಮ್ಮೆ ಎಲ್ಲ ಹೇಳಿ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಮಂಗಾಡಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದಂದೆ ಸಿದ್ದಪ್ಪಾಜಿಗೆ ಬಾಡೂಟದ ಪ್ರಸಾದ ನೀಡುವ ವಿಶೇಷ ಆಚರಣೆ ಇದೆ. 400 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನದಲ್ಲಿ ಪ್ರತಿ ಶಿವರಾತ್ರಿಗೂ ಭಕ್ತರಿಗೆ ಬಾಡೂಟದ ಪ್ರಸಾದ ಕೊಡಲಾಗುತ್ತೆ. ಬೆಂಗಳೂರು, ಮೈಸೂರು, ಬಾಗೇಪಲ್ಲಿ ಸೇರಿದಂತೆ ರಾಜ್ಯದ ಹಲವೆಡೆಯಿಂದ ಭಕ್ತರು ಆಗಮಿಸಿದ್ರು. ಬಾಡೂಟ ತಪ್ಪಿಸಿದರೆ ಗ್ರಾಮಕ್ಕೆ ಆಪತ್ತು ಅನ್ನುವ ನಂಬಿಕೆ ಇರುವುದರಿಂದ ಪ್ರತಿ ವರ್ಷ ಬಾಡೂಟ ಪ್ರಸಾದ ಮಾಡಲಾಗುತ್ತೆ. ಚಿಕನ್ ಫ್ರೈ, ಮಟನ್ ಸಾರು, ಮುದ್ದೆ, ಸಾವಿರಾರು ಜನ ಶಿವರಾತ್ರಿ ಎಂದು ಸವಿದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಈಶ್ವರನ ಸನ್ನಿಧಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪೂಜೆ ಸಲ್ಲಿಸಿದರು. ಹುಟ್ಟೂರು ಹಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿರುವ ಮನೆದೇವರು ದೇವೇಶ್ವರನ ಸನ್ನಿಧಿಯಲ್ಲಿ ದೇವೇಗೌಡರ ಕುಟುಂಬ ಪೂಜೆಯಲ್ಲಿ ಭಾಗಿಯಾಗಿತ್ತು. ಪತ್ನಿ ಚೆನ್ನಮ್ಮ, ಹಿರಿಯ ಪುತ್ರ ಶಾಸಕ ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಮೊಮ್ಮಗ ಡಾಕ್ಟರ್ ಸೂರಜ್ ರೇವಣ್ಣ, ಸೊಸೆ ಭವಾನಿ ರೇವಣ್ಣ ಜೊತೆ ಪೂಜೆ ಸಲ್ಲಿಸಿದರು. ಕೊಪ್ಪಳದ ಭಾಗ್ಯನಗರದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಆಚರಿಸಲಾಗಿದೆ. ಮಹಾಶಿವರಾತ್ರಿ ಎಂದು ಉಪವಾಸ ಇರುವ ಸ್ನೇಹಿತರಿಗೆ ಮುಸ್ಲಿಂ ವ್ಯಕ್ತಿ ಉಪಹಾರದ ವ್ಯವಸ್ಥೆ ಮಾಡಿದ್ರು. ಭಾಗ್ಯನಗರ ಫಕ್ರುದ್ದೀನ್ ಅನ್ನುವರಿಂದ ಸ್ನೇಹಿತರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿದ್ದು, ಹಿಂದೂ ಸ್ನೇಹಿತರು ಸಂಜೆ ವೇಳೆ ಫಕ್ರುದ್ದೀನ್ ಮನೆಯಲ್ಲಿ ಉಪಹಾರ ಸೇವಿಸಿ ಉಪವಾಸ ವ್ರತವನ್ನ ಅಂತ್ಯಗೊಳಿಸಿದ್ರು. ಸೂಫಿ ಶರಣರ ನಾಡಾಗಿರುವ ಕಲ್ಯಾಣ ಕರ್ನಾಟಕದಲ್ಲಿ ಸೌಹಾರ್ದತೆಗೆ ಇದು ಸಾಕ್ಷಿಯಾಗಿದೆ. ರಾಯಚೂರಿನ ಮಾನ್ವಿಯಲ್ಲಿ ಅದ್ದೂರಿ ಗಾರಿಗೆ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ಮಹಿಳೆಯರಿಂದ ಮಹಾರಥೋತ್ಸವ ನೆರವೇರಿದ್ದು ಪಟ್ಟಣದ ಕಲ್ಮಠದಿಂದ ಧ್ಯಾನ ಮಂದಿರದವರೆಗೆ ಕುಂಭ ಕಳಸ ಪಲ್ಲಕ್ಕಿ ಮೆರವಣಿಗೆ ಸಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾತಂಡದ ಸ್ಟಾರ್ ಆಟಗಾರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ 100ನೇ ಟೆಸ್ಟ್ಗೆ ಯಾವುದೇ ರೀತಿಯ ನಿರ್ಬಂಧಗಳಿರೋದಿಲ್ಲ. ಪ್ರೇಕ್ಷಕರ ಉಪಸ್ಥಿತಿಯಲ್ಲಿ ಮೊಹಾಲಿ ಟೆಸ್ಟ್ ನಡೆಯಲಿದೆ ಅಂತ ಬಿಸಿಸಿಐ ತಿಳಿಸಿದೆ. ಇದಕ್ಕೂ ಮುಂಚೆ ಖಾಲಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಾಗಿ ಬಿಸಿಸಿಐ ಹೇಳಿತ್ತು. ಆದರೆ ಇದಕ್ಕೆ ಕೊಹ್ಲಿ ಅಭಿಮಾನಿಗಳು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಬಿಸಿಸಿಐ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರವನ್ನು ವಾಪಸ್ ಪಡ್ಕೊಂಡಿದೆ. ಅಂತೂ ಇಂತೂ ಆದಿಪುರುಷ ಸಿನಿಮಾ ಬಿಡುಗಡೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 12, 2023ಕ್ಕೆ ವಿಶ್ವಾದ್ಯಂತ ಆದಿಪುರುಷ ಸಿನಿಮಾ ರಿಲೀಸ್ ಆಗಲಿದೆ. ಹಿಂದೂ ಮಹಾಕಾವ್ಯ ರಾಮಾಯಣದ ಕಥಾಹಂದ್ರವನ್ನು ಸಿನಿಮಾ ಒಳಗೊಂಡಿದ್ದು ನಿರ್ದೇಶಕ ಓಂ ರೌತ್ ಆಕ್ಷನ್ ಕಟ್ ಹೇಳಿದ್ದಾರೆ. ರಾಮನ ಪಾತ್ರದಲ್ಲಿ ನಟ ಪ್ರಭಾಸ್ ಕಾಣಿಸಿಕೊಂಡ್ರೆ ರಾವಣನ ಪಾತ್ರದಲ್ಲಿ ಸೈಫ್ ಅಲಿ ಖಾನ್ ಅಭಿನಯಿಸಿದ್ದಾರೆ. ರಮೇಶ್ ಅರವಿಂದ್ ಅಭಿನಯದ ಶಿವಾಜಿ ಸುರತ್ಕಲ್ 2 ಹೊಸ ಪೋಸ್ಟರ್ ಬಿಡುಗಡೆಯಾಗಿದೆ. ನಟ ರಮೇಶ್ ಅರವಿಂದ್ ನಟನೆಯ ಶಿವಾಜಿ ಸುರತ್ಕಲ್ ಚಿತ್ರದ 2ನೇ ಭಾಗದ ಹೊಸ ಪೋಸ್ಟರ್ ಬಿಡುಗಡೆಯಾಗಿದ್ದು 21 ದಿನಗಳ ಚಿತ್ರೀಕರಣದ ನಂತರ ಮಹಾರ್ ಶಿವರಾತ್ರಿ ದಿನವಾದ ನಿನ್ನೆ ಸಿನಿಮಾದ 2ನೇ ಪೋಸ್ಟರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ.